श्री गुरुभ्यो नमः। हरि ओम। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। अभ्रमं भंगरहितमजडं विमलं सदा आनंदतीर्थमतुलं भजे तापत्रयापहं। अस्मद्गुरुसमारंभां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरां। श्रीगुरुभ्यो नमः। हरिः ओम्। श्रीलक्ष्मी नारायण देवर प्रेरणेयंते विशेषवागि सज्जनरल्लि धर्मद ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಜ್ಞಾನಗಮ್ಯ ಪ್ರಸಾರಣದ ಮೂಲಕವಾಗಿ ಬಹಳ ಪ್ರಮುಖವಾಗಿರುವಂತಹ ಸ್ತ್ರೀಧರ್ಮಗಳ ಬಗ್ಗೆ ಕೆಲವು ಸಂಚಿಕೆಗಳಲ್ಲಿ ಅನೇಕ ಸ್ಮೃತಿ ಇತಿಹಾಸ ಪುರಾಣಗಳ ವಾಕ್ಯಗಳ ಆಧಾರದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ। ಬಹಳ ಮುಖ್ಯವಾದಂತಹದ್ದು, ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಕೂಡ ಅವರವರಿಗೆ ಉಚಿತವಾದಂತಹ ಧರ್ಮದ ಅನುಷ್ಠಾನ, ಧರ್ಮವನ್ನು ಅನುಷ್ಠಾನ ಮಾಡಿಯೇ ಪ್ರತಿಯೊಬ್ಬರೂ ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳಬೇಕಾದದ್ದು। ಈ ಧರ್ಮವನ್ನು ಮೂಲಭೂತವಾಗಿ ವೇದಗಳಲ್ಲಿ ಪ್ರತಿಪಾದನೆ ಮಾಡಿರ್ತಾರೆ। ಇದು ಅವರವರ ವರ್ಣ, ಆಶ್ರಮ, ಲಿಂಗಗಳಿಗೆ ಅನುಸಾರವಾಗಿ ನಾನಾ ರೀತಿಯಲ್ಲಿ ಬದಲಾವಣೆ ಆಗ್ತದೆ। ಈ ಧರ್ಮದ ವ್ಯವಸ್ಥೆ ಅನಾದಿ ಸತ್ಸಂಪ್ರದಾಯದಿಂದ ಸಿದ್ಧವಾದದ್ದು, ವೇದಗಳಲ್ಲಿ ಪ್ರತಿಪಾದಿತವಾಗಿರುತ್ತೆ। ಪ್ರತಿಯೊಬ್ಬರ ದೈಹಿಕವಾದಂತಹ ಸ್ವಭಾವ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಧರ್ಮಗಳನ್ನು ವ್ಯವಸ್ಥೆ ಮಾಡಿರ್ತಾರೆ। ಕೆಲವ ಸಂದರ್ಭಗಳಲ್ಲಿ ಈ ತರಹದ ಸ್ವಭಾವ ನಮಗಿದೆ ಎಂಬುದೇ ನಮಗೆ ಗೊತ್ತಿರೋದಿಲ್ಲ, ಆದರೆ ಪ್ರಾಜ್ಞರು ಜ್ಞಾನಿಗಳು ಅದನ್ನು ಕಂಡುಹಿಡಿದು ಅದಕ್ಕನುಸಾರವಾದಂತಹ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿರ್ತಾರೆ। ಬಹಳಷ್ಟು ಆಲೋಚನೆ ಮಾಡಿದಾಗ ನಮಗೆ ಈ ತರಹದ ರೀತಿಯ ಅನುಷ್ಠಾನ ನಮ್ಮ ಒಳಿತಿಗೆ ಮತ್ತು ನಮ್ಮ ಶಿಸ್ತಿನ ಜೀವನಕ್ಕೆ ಸೋಪಾನ ಅಂತನ್ನುವಂಥದ್ದು ನಮಗೆ ಮನವರಿಕೆಯಾಗಲಿಕ್ಕೆ ಸಾಧ್ಯ ಇದೆ। ಈ ನಿಟ್ಟಿನಲ್ಲಿ ಧರ್ಮವನ್ನು ಅನೇಕ ರೀತಿಯಾಗಿ ವಿಂಗಡಿಸುವಾಗ ಪುರುಷರಿಗೆ ಒಂದಿಷ್ಟು ಧರ್ಮಗಳು, ಸ್ತ್ರೀಯರಿಗೊಂದಿಷ್ಟು ಧರ್ಮಗಳು ಅಂತನ್ನುವ ವಿಭಾಗವನ್ನು ನಾವು ಕಾಣಬಹುದಾಗಿದೆ। ಅದರಲ್ಲಿ ಈಗ ಪ್ರಮುಖವಾಗಿ ಸ್ತ್ರೀಯರಿಗೆ ಬೇಕಾಗುವಂತಹ ಧರ್ಮಗಳು, ಅಂದರೆ ಸ್ತ್ರೀಯರು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತನ್ನುವುದನ್ನು ಹೇಳಿಕೊಡುವಂತಹ ಕೆಲವು ಮಾತುಗಳನ್ನು ನೋಡೋಣ। ಮುಖ್ಯವಾಗಿ ಈ ವಿಷಯ ನಿರೂಪಣೆಯಲ್ಲಿ ನಾವು ಆಧರಿಸಿಕೊಳ್ಳುವಂತಹ ಗ್ರಂಥದ ಭಾಗಗಳನ್ನು ಉಲ್ಲೇಖಿಸುವುದಾದರೆ, ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂಧದಲ್ಲಿ ನಾರದ ಯುಧಿಷ್ಠಿರರ ಸಂವಾದದೊಳಗೆ ವರ್ಣಾಶ್ರಮ ಧರ್ಮಗಳನ್ನು ನಿರೂಪಣೆ ಮಾಡುವ ಒಂದು ಪ್ರಸಂಗದಲ್ಲಿ ಸ್ತ್ರೀಯರಿಗೆ ಉಚಿತವಾದ ಧರ್ಮ ಏನು, ಒಬ್ಬ ಹೆಣ್ಣು ಹೇಗೆ ನಡೆದುಕೊಳ್ಳಬೇಕು ಅನ್ನುವುದರ ಬಗ್ಗೆ ಅವರು ತೋರಿಸಿಕೊಟ್ಟಂಥ ಕೆಲವು ಶ್ಲೋಕಗಳಿವೆ। ಆ ಶ್ಲೋಕಗಳನ್ನು ಇಲ್ಲಿ ನಾವು ವಿನಿಯೋಗ ಮಾಡಿಕೊಂಡು ಅದರ ಅನುಸಾರವಾಗಿ ವಿಷಯಗಳನ್ನು ನಿರೂಪಣೆ ಮಾಡುತ್ತೇವೆ। ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದಂತಹ ಘಟ್ಟ ಅಂದರೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ದ್ರೌಪದಿ ಮತ್ತು ಸತ್ಯಭಾಮ ಇವರಿಬ್ಬರ ಸಂವಾದದಲ್ಲಿ ಸಾಕಷ್ಟು ಪತಿವ್ರತೆಯರಾದ ಸ್ತ್ರೀಯರ ಧರ್ಮಗಳನ್ನು ಬೋಧನ ಮಾಡಲಾಗಿದೆ। ಹೇಗೆ ನಡೆದುಕೊಂಡ್ರೆ ಪತಿವ್ರತೆಯರಾದಂತಹ ಸ್ತ್ರೀಯರಿಗೆ ಐಹಿಕ ಪಾರತ್ರಿಕ ಜೀವನದಲ್ಲಿ ಉತ್ಕರ್ಷವಾಗತ್ತೆ ಅಂತನ್ನುವುದನ್ನು ತೋರಿಸಿಕೊಡಲಾಗತ್ತೆ। ಇದನ್ನು ಸಾಮಾಜಿಕ ಹಿತದೃಷ್ಟಿಯಿಂದ ನಾವದನ್ನು ಒಂದೊಂದಾಗಿ ನೋಡೋಣ।
ಭಾಗವತದಲ್ಲಿ ಬರುವ ಅನೇಕ ಶ್ಲೋಕಗಳಲ್ಲಿ ಮೊದಲಿಗೆ ಒಂದು ಶ್ಲೋಕವನ್ನು ನಾವು ಸ್ವೀಕಾರ ಮಾಡ್ತೇವೆ. ಸ್ತ್ರೀಣಾಂ ತು ಪತಿದೇವಾನಾಂ ತತ್ ಶುಶ್ರೂಷಾನುಕೂಲತಾ ತದ್ಬಂಧುಷ್ವನುವೃತ್ತಿಶ್ಚ ನಿತ್ಯಂ ತದ್ವ್ರತಧಾರಣಂ ಅಂತ. ಇದು ಸ್ತ್ರೀಧರ್ಮಗಳ ಬಗ್ಗೆ ಹೇಳುವುದಕ್ಕೆ ಉಪಕ್ರಮಿಸಿದ ಮೊದಲನೆಯ ಶ್ಲೋಕ. ಸ್ತ್ರೀಯರ ಧರ್ಮಾನುಷ್ಠಾನವೆಂಬುದು ಬಹಳ ಮುಖ್ಯವಾಗಿ ಆರಂಭವಾಗುವುದು ಅವರ ವೈವಾಹಿಕ ಜೀವನದ ಅನಂತರದಲ್ಲಿ. ಅದಕ್ಕೆ ಕಾರಣವನ್ನು ಅನೇಕ ಸ್ಮೃತಿಗಳಲ್ಲಿ ಹೇಳ್ತಾರೆ. ಈಗ ಒಬ್ಬ ಪುರುಷನ ಧರ್ಮಗಳ ಬಗ್ಗೆ ಅಂತ ನೋಡಿದಾಗ, ಒಬ್ಬ ಪುರುಷ ತನ್ನ ಜೀವನದಲ್ಲಿ ಪ್ರಧಾನವಾದ ಧರ್ಮಾನುಷ್ಠಾನ ಅಂತ ಶುರು ಮಾಡುವುದು ಉಪನಯನದ ಅನಂತರದಲ್ಲಿ. ಅಲ್ಲಿಯವರೆಗೂ ಏನೂ ಧರ್ಮಾನುಷ್ಠಾನ ಇಲ್ಲ ಅಂತಾಗದೇ ಇದ್ದರೂ ಕೂಡ ಸಾಕಷ್ಟು ಭಗವಂತನಿಗೆ ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಮಾಡೋದು, ಗುರು ಹಿರಿಯರ ಸೇವೆ ಮಾಡೋದು ಇತ್ಯಾದಿ ರೂಪವಾದಂತಹ ಧರ್ಮಗಳು ಸ್ತ್ರೀಯರಿಗೆ ಪುರುಷರಿಗೆ ಸಮಾನವಾದಂಥದ್ದು. ಆದರೆ ಪುರುಷರಿಗೆ ಹೇಗೆ ಉಪನಯನಾನಂತರದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಅಂತ ಬರ್ತದೋ, ಆ ತರಹದ ಜವಾಬ್ದಾರಿ ಅಂತನ್ನುವಂಥದ್ದು ಸ್ತ್ರೀಯರಿಗೆ ಆರಂಭವಾಗುವಂಥದ್ದು ವಿವಾಹದ ಅನಂತರದಲ್ಲಿ. ಯಾಕೆಂತಂದರೆ ಸ್ಮೃತಿಗಳಲ್ಲಿ ಹೇಳುವಾಗ ಸ್ತ್ರೀಯರಿಗೆ ಆಗುವ ವಿವಾಹವೇ ಅವರಿಗೆ ಉಪನಯನವಿದ್ದಂತೆ ಅಂತ ಬೋಧನ ಮಾಡ್ತಾರೆ. ಕಾರಣ ಇಷ್ಟೇ, ವೇದ ಮಂತ್ರಗಳನ್ನು ಪುರಸ್ಕರಿಸಿಕೊಂಡು ಮಾಡುವಂತಹ ಸಂಸ್ಕಾರ ಅದು ಸ್ತ್ರೀಯರಿಗೆ ಮೊತ್ತ ಮೊದಲನೆಯದ್ದು ಈ ವಿವಾಹ ಸಂಸ್ಕಾರ. ಬೇರೆಲ್ಲ ಸಂಸ್ಕಾರಗಳಲ್ಲಿ ವೈದಿಕವಾದ ಮಂತ್ರಗಳ ವಿನಿಯೋಗವಿಲ್ಲದೆ ರೀತ್ಯಂತರದಿಂದ ಸಂಸ್ಕಾರಗಳನ್ನು ಮಾಡಲಾಗ್ತಾ ಇರ್ತದೆ. ವಿವಾಹಸ್ತು ಸಮಂತ್ರಕಃ ಅಂತ ಹೇಳ್ತಾರೆ. ವಿವಾಹವನ್ನು ವೇದ ಮಂತ್ರಗಳನ್ನು ಪುರಸ್ಕರಿಸಿಕೊಂಡು ಮಾಡಲಾಗ್ತದೆ. ಈಗ ಹೇಗೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಉಪನಯನವನ್ನು ಮಾಡ್ತಾನೆ, ತಂದೆ ಮಗನಿಗೆ ಅಂತ ಉದಾಹರಣೆಗೆ ಇಟ್ಕೊಳ್ಳೋಣ. ಉಪನಯನವಾದ ಮೇಲೆ ಎರಡು ಪ್ರಮುಖವಾದ ಕಾರ್ಯಗಳನ್ನು ಆ ಬ್ರಹ್ಮಚಾರಿಗೆ ಆದೇಶಿಸಲಾಗ್ತದೆ. ಒಂದು ಗುರುಕುಲ ವಾಸ. ಗುರುಕುಲ ವಾಸ ಅಂದರೆ ಗುರುಗಳ ಮನೆಯಲ್ಲಿ ಸುಖವಾಗಿರೋದು ಅಂತಲ್ಲ, ಗುರುಗಳ ಸೇವೆ ಮಾಡಿಕೊಂಡು ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ಕೇಳಿಕೊಂಡಿರೋದು ಅಂತ. ಇನ್ನೊಂದು ಅಗ್ನಿ ಪರಿಚರ್ಯೆ. ಉಪನಯನಾಗ್ನಿಯಲ್ಲಿ ಸಮಿಧಾಧಾನಾದಿಗಳನ್ನು ಮಾಡಿಕೊಂಡು ವಿಶೇಷವಾದಂತಹ ಅಗ್ನಿಯಲ್ಲಿ ಇರುವ ಭಗವಂತನನ್ನು ಆರಾಧನೆ ಮಾಡುವಂಥದ್ದು ಅಂತ ಈ ಎರಡು ಕಾರ್ಯಗಳನ್ನು ಬ್ರಹ್ಮಚಾರಿಗೆ ಆದೇಶಿಸಲಾಗ್ತದೆ. ಹಾಗೆ ವಿವಾಹದ ಅನಂತರದಲ್ಲಿ ಸ್ತ್ರೀಯರಿಗೆ ಮಾಡುವಂತಹ ಆದೇಶದ ಬಗ್ಗೆ ನಮಗೆ ಒಂದು ಸ್ಮೃತಿ ವಾಕ್ಯ ಹೇಳುತ್ತದೆ. ವಿವಾಹ ಅಂತನ್ನೋದಾದ ಮೇಲೆ ಗುರುಕುಲ ವಾಸ ಅಂತೇನಿದೆ ಅದೇನು ಸ್ತ್ರೀಯರಿಗೆ ಅಂದರೆ, ಪತಿಯ ಗೃಹದಲ್ಲಿ ವಾಸವನ್ನು ಮಾಡುವುದೇ ಸ್ತ್ರೀಯರಿಗೆ ಗುರುಕುಲ ವಾಸ ಅಂತ ಕರೆಸಿಕೊಳ್ಳುತ್ತದೆ. ಹೀಗೊಂದು ಸ್ಮೃತಿ ವಾಕ್ಯವನ್ನು ನಾವಿದಕ್ಕೆ ಪೂರಕವಾಗಿ ನೋಡಬಹುದು. ವೈವಾಹಿಕ ವಿಧಿ ಸ್ತ್ರೀಣಾಂ ಸಂಸ್ಕಾರ ವೈದಿಕ ಸ್ಮೃತಃ ಪತಿಸೇವಾ ಗುರೌ ವಾಸ ಗೃಹಾರ್ಥ ಅಗ್ನಿ ಪರಿಕ್ರಿಯ. ಬಹಳ ಸುಲಭವಾದ ಸ್ಮೃತಿ ವಾಕ್ಯಗಳಿವೆಲ್ಲ. ಹೆಚ್ಚು ಸಂಸ್ಕೃತ ಬರದೇ ಇದ್ದವರಿಗೂ ಸುಲಭವಾಗಿ ಅರ್ಥವಾಗುವಂಥದ್ದು. ಪ್ರಾಚೀನರಾದಂತಹ ಮಾನವ ಕುಲವನ್ನೇ ಉದ್ಧಾರ ಮಾಡಿದಂತಹ ಮನು, ಯಾಜ್ಞವಲ್ಕ್ಯ ಮೊದಲಾದಂತಹ ಉತ್ತಮ ಧರ್ಮಶಾಸ್ತ್ರ ಗ್ರಂಥಕಾರರು ಆಡಿದಂತಹ ಮಾತುಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಪತಿಯ ಸೇವೆಯನ್ನು ಮಾಡುವುದು ಅಂತನ್ನುವುದೇ ಸ್ತ್ರೀಯರಿಗೆ ಶಾಸ್ತ್ರವು ವಿಧಿಸಿದಂತಹ ಗುರುಕುಲ ವಾಸ ಇದ್ದಂತೆ. ಗುರುಗಳಲ್ಲಿ ಸೇವೆಯನ್ನು ಮಾಡ್ತಾನೆ. ಒಬ್ಬ
ಉಪನೀತನಾದಂತಹ ಬ್ರಹ್ಮಚಾರಿ. ಹಾಗೆ ವ್ಯತ್ಯಾಸ ಏನು ಅಂದರೆ, ಒಂದು ಹಂತದಲ್ಲಿ ಗುರುಕುಲವಾಸ ಮುಗಿಯುತ್ತೆ ಬ್ರಹ್ಮಚಾರಿಗೆ, ಆದರೆ ಸ್ತ್ರೀಯರಿಗೆ ಈ ತರಹದ ಗುರುಕುಲವಾಸವೆಂಬುದು ಮುಗಿಯುವುದೇ ಇಲ್ಲ. ಯಾಕೆ ಮುಗಿಯುವುದಿಲ್ಲ ಅಂತ ಪ್ರಶ್ನೆ. ಕಾರಣ ಹೀಗಿದೆ, ಉಪನಯನವಾದ ಮೇಲೆ ಅಧ್ಯಯನ ಸಮಾಪ್ತಿಯಾಗುವುದರ ಪರ್ಯಂತ ಗುರುಗಳಲ್ಲಿ ಒಬ್ಬ ಶಿಷ್ಯ ಇರ್ತಾನೆ. ಅಧ್ಯಯನ ಸಂಪತ್ತಿಯಾದ ಮೇಲೆ ಗುರುಗಳು ಅವನಿಗೊಂದು ಸ್ವಾತಂತ್ರ್ಯವನ್ನು ಕೊಡ್ತಾರೆ ಶಿಷ್ಯನಿಗೆ, ನೀನು ಬೇಕಾದರೆ ಹೊರಡಬಹುದು ಅಂತ. ಗುರುಗಳು ಅನುಮತಿಸಿದಾಗ ಅವನು ಸ್ವತಂತ್ರನಾಗಿ ಹೊರಟು ಬಿಡ್ತಾನೆ. ಆದರೆ ಈ ವಿಧವಾದಂತಹ ಸ್ವಾತಂತ್ರ್ಯವನ್ನು ಧರ್ಮಶಾಸ್ತ್ರವು ಸ್ತ್ರೀಯರಿಗೆ ನೀಡಿಲ್ಲ. ಯಾಕೆ ಅಂತಂದರೆ, ಅವರಿಗೊಬ್ಬ ಪುರುಷನ ರಕ್ಷಣೆ ಅಂತನ್ನುವಂಥದ್ದು ಅವರ ಜೀವನದುದ್ದಕ್ಕೆ ಬೇಕು ಅಂತನ್ನುವಂಥದ್ದನ್ನು ನಾವು ಗಮನಿಸ್ಕೋಬೇಕು. ಕಾರಣ ಏನು? ಇದನ್ನು ಮನುಸ್ಮೃತಿ ಮೊದಲಾದ ಗ್ರಂಥಗಳಲ್ಲಿ ಹೇಳ್ತಾರೆ, ಪಿತಾ ರಕ್ಷತಿ ಕೌಮಾರೆ, ಭರ್ತಾ ರಕ್ಷತಿ ಯೌವನೆ, ಪುತ್ರಃ ರಕ್ಷತಿ ವಾರ್ಧಕ್ಕೆ, ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಸ್ತ್ರೀಯರನ್ನು ಒಂದೊಂದು ವಯಸ್ಸಿನಲ್ಲಿ ಒಬ್ಬೊಬ್ಬ ಪುರುಷರು ರಕ್ಷಣೆ ಮಾಡ್ತಾರೆ. ಸಣ್ಣ ವಯಸ್ಸಿನಲ್ಲಿ ತಂದೆ ರಕ್ಷಣೆ ಮಾಡಿದರೆ ಮಧ್ಯ ಜೀವನದ ಭಾಗದಲ್ಲಿ ಪತಿ ರಕ್ಷಣವನ್ನು ಮಾಡ್ತಾನೆ. ಅವಳ ವೃದ್ಧಾಪ್ಯದಲ್ಲಿ ಪತಿ ಅವನು ದೈಹಿಕವಾದ ಸಾಮರ್ಥ್ಯ ಉಳ್ಳವನಾಗಿರ್ತಾನೋ ಇಲ್ಲವೋ, ಆದರೆ ಆ ಸಂದರ್ಭದಲ್ಲಿ ಅವಳಲ್ಲಿಯೇ ಹುಟ್ಟಿದ ಮಗ ಅವನು ಸಮರ್ಥನಿರ್ತಾನೆ, ಅವನು ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಯಾರಾದರೂ ಒಬ್ಬರ ರಕ್ಷಣೆಯ ಅವಶ್ಯಕತೆ ಅಂತನ್ನುವಂಥದ್ದು ಸ್ತ್ರೀಗೆ ಇರ್ತದೆ. ಆ ಕಾರಣದಿಂದಾಗಿ ನೀನಿನ್ನು ಹೊರಡಬಹುದು ಅಂತ ಈ ರೀತಿಯಾಗಿ ಯಾರೂ ಕೂಡ ಹೇಳುವುದಿಲ್ಲ. ಮತ್ತೆ ಒಂದು ಪ್ರಸಂಗದಲ್ಲಿ ಬಹಳ ಪ್ರಸಿದ್ಧವಾದಂತಹ ಕಥೆಯನ್ನು ಹೇಳುವಾಗ, ಸೂರ್ಯದೇವರ ಪತ್ನಿ ಸೂರ್ಯನ ಪ್ರಕಾಶ ಅದನ್ನು ತಡೆಯಲಾರದೆ ಒಂದು ಸಂದರ್ಭದಲ್ಲಿ ತಾನು ತನ್ನ ತಂದೆಯ ಮನೆಗೆ ಬಂದುಬಿಡ್ತಾಳೆ. ತನ್ನ ಒಂದು ಛಾಯೆಯನ್ನು ನಿರ್ಮಾಣ ಮಾಡಿಟ್ಟು ತನ್ನ ತಂದೆಯ ಮನೆಗೆ ಬಂದುಬಿಡ್ತಾಳೆ. ತಂದೆ ಅವಳನ್ನು ಸ್ವಾಗತಿಸಿ ಬಹಳ ಪ್ರೀತಿಯಿಂದ ಮಾತನಾಡಿಸಿ ಬಂದಿದ್ದು ಬಹಳ ಸಂತೋಷ ಆಯಿತು ಅಂತ ಹೇಳಿಬಿಟ್ಟು, ಅನಂತರದಲ್ಲಿ ಯಾಕೆ ಬಂದದ್ದು ಅಂತ ಕೇಳಿದರೆ, ಇಲ್ಲ ನನ್ನ ಗಂಡನ ಮನೆಯಲ್ಲಿ ಇರಲಿಕ್ಕಾಗಲಿಲ್ಲ ಅಂಥೇಳಿ ಇಲ್ಲಿಗೆ ಬಂದೆ. ಹೇಗಿದ್ದರೂ ಅವಳಿಗೆ ಆಗಲೇ ಮಕ್ಕಳಾಗ್ಬಿಟ್ಟಿರ್ತಾರೆ. ಒಬ್ಬ ಪುರುಷ ತಾನು ಪತ್ನಿಯನ್ನು ವಿವಾಹ ಮಾಡಿಕೊಂಡಿದ್ದಕ್ಕೆ ಫಲ ಮಕ್ಕಳು, ತನ್ನ ಮುಂದಿನ ವಂಶದ ಅಭಿವೃದ್ಧಿ ಎಂಬಂತಹ ಮುಖ್ಯವಾದ ಉದ್ದೇಶ ಅದು ಸಂಪನ್ನವಾಗಿದೆ. ಇನ್ನು ನಾನು ಗಂಡನ ಮನೆಗೆ ಹೋಗುವುದಕ್ಕೆ ಇಷ್ಟಪಡಲ್ಲ, ನನ್ನ ಗಂಡನ ಪ್ರಕಾಶ ತಡೆದುಕೊಳ್ಳಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳಿದಾಗ ಆಗೊಂದು ಮಾತನ್ನು ತಂದೆ ತ್ವಷ್ಟ ಹೇಳ್ತಾನೆ. ಏನು ಅಂದರೆ, ವಿವಾಹ ಮಾಡಿಕೊಟ್ಟಂತಹ ತಂದೆ ಮತ್ತು ತಂದೆಯ ಬಾಂಧವರು ಅಂತೇನಿರ್ತಾರೆ, ಅವರು ತಮ್ಮ ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರಬೇಕು ಅಂತನ್ನುವ ಅಪೇಕ್ಷೆಯನ್ನೇ ಪಡ್ತಾರೆ. ಅದೊಂದು ಹೊಣೆಗಾರಿಕೆ ತಂದೆಗೆ, ಒಬ್ಬ ತನ್ನ ಮಗಳನ್ನು ಗಂಡನ ಮನೆಯಲ್ಲಿ ಸುಖವಾಗಿ ಇರಿಸುವಂತೆ ಮಾಡುವುದು ಅಂತನ್ನುವುದು ತಂದೆಯ ಹೊಣೆಗಾರಿಕೆ. ಅದು ಸಂಪನ್ನವಾದಾಗ ತಂದೆಗಾಗುವಷ್ಟು ಸಂತೋಷ ಮತ್ತಿನ್ನೆಂದೂ ಇಲ್ಲ ಅಂತ ಹೀಗೆ ಒಂದು ಇತಿಹಾಸದಲ್ಲಿ ಕಥೆಯನ್ನು ನಾವು ನೋಡ್ತೇವೆ. ಮತ್ತೆ ಪುನಃ ಕಾಲಾಂತರದಲ್ಲಿ ಸೂರ್ಯನನ್ನು ಆ ರೀತಿಯ ಪ್ರಕಾಶ ಕಮ್ಮಿಯಾಗುವಂತೆ ಮಾಡಿ ಆ ಗಂಡ ಹೆಂಡತಿಯರನ್ನು ಸೇರಿಸಲಾಯಿತು ಅನ್ನುವಂಥ ಇತಿಹಾಸವನ್ನು ಕೂಡ ನಾವು ನೋಡ್ತೇವೆ. ಆದ್ದರಿಂದ ಸ್ತ್ರೀಯರು ನಿರಂತರವಾಗಿ ಪತಿ ಸೇವೆಯನ್ನು ಮಾಡುವಂಥದ್ದು, ಅದು ಬಿಟ್ಟರೆ ಬೇರೆ ಯಾವುದೇ ವಿಧವಾದಂತಹ ಗುರುಕುಲವಾಸ ಅಥವಾ ಇನ್ಯಾವುದೇ ವಿಧವಾದ ಬೇರೆ ವ್ರತ ನಿಯಮ ಉಪವಾಸ ಯಜ್ಞ ಶ್ರಾದ್ದ ಮೊದಲಾದ ಕಾರ್ಯಗಳು ಇಲ್ಲ ಸ್ತ್ರೀಯರಿಗೆ. ಅದಕ್ಕೆ ಭಾಗವತದಲ್ಲಿ ಮೊದಲಿಗೆ ಹೇಳಿದ್ದು,
ಸ್ತ್ರೀಣಾಂ ತು ಪತಿದೇವಾನಾಂ ತತ್ ಶುಶ್ರೂಷ. ಪತಿದೇವ, ಈಗ ನೋಡಿ ಬ್ರಹ್ಮಚಾರಿಗೆ ಗುರುದೇವ ಅಂತ ಹೇಳ್ತಾರೆ. ಇವತ್ತಿಗೂ ಹಿಂದಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಗುರುಗಳನ್ನು ಬರೀ ಗುರು ಅಂತ ಹೇಳೋದಕ್ಕಿಂತಲೂ ಗುರುದೇವ ಅಂತ ಈ ರೀತಿಯಾಗಿ ಸಂಬೋಧಿಸುವುದನ್ನು ನಾವು ನೋಡ್ತೇವೆ. ಏನು ಗುರುದೇವ ಅಂದ್ರೇನು? ದೇವ ಎಂಬ ಶಬ್ದಕ್ಕೆ ಪೂಜ್ಯ ಅಂತ ಅರ್ಥ. ಒಬ್ಬ ಉಪದೇಶಕನಾದಂತಹ ಜ್ಞಾನಿಯಾದ ಪಂಡಿತ ಶಿಷ್ಯನಿಗೆ ಪೂಜ್ಯನಾಗ್ತಾನೆ, ಅದಕ್ಕೆ ಗುರುದೇವ ಅಂತ ಕರೆಯೋದು. ಹಾಗೆ ಇಲ್ಲೂ ಕೂಡ ಪತಿದೇವ ಎಂಬಂತಹ ಶಬ್ದಕ್ಕೆ ಅರ್ಥ ಪತಿಯೇ, ದೇವ ಅಂದರೆ ಪೂಜ್ಯ ಅಂತ ಅರ್ಥ. ಸ್ತ್ರೀಯರಿಗೆ ಪತಿಯೇ ದೇವತೆ ಅಂದರೆ ಪೂಜ್ಯನಾಗಿದ್ದಾನೆ. ಅವಳು ಬೇರೊಂದು ಕಡೆಗೆ ದೇವರನ್ನು ಹುಡುಕೊಂಡು ಹೋಗೋದಲ್ಲ, ಅಂದರೆ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸೋದಲ್ಲ. ಅವಳೇನು ಪೂಜೆ ಮಾಡಿದರೂ ಕೂಡ ಅದು ಗಂಡನಿಗೆ ಮಾಡಬೇಕಾದಂಥದ್ದು. ಇನ್ನು ಮುಂದೆ ಹೋಗಿ ಗಂಡನಿಗೆ ಪೂಜೆ ಮಾಡುವುದು ಅನ್ನೋದರ ಹೆಚ್ಚಿನ ವಿವರಣೆಯನ್ನು ಭಾಗವತ ನೀಡುತ್ತದೆ, ಮತ್ತೆ ಅದನ್ನು ನಾವು ವಿವರಣೆ ಮಾಡ್ತೀವಿ. ಈ ವಿಚಾರವನ್ನು ಮಹಾಭಾರತದಲ್ಲಿ ಒಂದು ಕಡೆಗೆ ಹೇಳ್ತಾರೆ. ವಿರಾಟ ಪರ್ವದಲ್ಲಿ ಒಂದು ಬಹಳ ಉತ್ತಮವಾದ ಮಾತು ಬರ್ತದೆ. ಸಾಕಷ್ಟು ಕಡೆಗೆ ನಾವು ನೋಡಿದಾಗ ಉಪವಾಸ, ಏನೇನೋ ವ್ರತಗಳು, ನಿಯಮಗಳು ಸಾಕಷ್ಟು ಹೇಳಿದಾಗ ಆಕರ್ಷಣೆ ಆಗುತ್ತೆ. ಓ, ನಾನು ಅದನ್ನು ಮಾಡಬೇಕು ಅಂತ. ಅದು ಪುರುಷರಿಗೂ ಆಗ್ತದೆ, ಸ್ತ್ರೀಯರಿಗೂ ಆಗ್ತದೆ. ಆದರೆ ಒಂದೊಂದು ಪ್ರಸಂಗಗಳಲ್ಲಿ ಶಾಸ್ತ್ರವೇ ಪುರುಷರಿಗೂ ಸ್ತ್ರೀಯರಿಗೂ ಆ ತರಹದ ವ್ರತಗಳನ್ನು, ನಿಯಮಗಳನ್ನು ಮಾಡುವುದನ್ನು ನಿಷೇಧ ಮಾಡ್ತದೆ. ಹಾಗೆ ಸ್ತ್ರೀಯರಿಗೆ ಈ ವ್ರತ ಉಪವಾಸ ನಿಯಮಗಳನ್ನು ನಿಷೇಧ ಮಾಡಿದಂತಹ ಒಂದು ಪ್ರಸಿದ್ಧವಾದ ಮಾತು ಮಹಾಭಾರತದಲ್ಲಿ ನಮಗೆ ಕಂಡುಬರ್ತದೆ. ವಿರಾಟ ಪರ್ವದಲ್ಲಿ ದ್ರೌಪದೀ ದೇವಿಯರನ್ನು ಕುರಿತು ಯುಧಿಷ್ಠಿರ ಹೇಳುವಂತಹ ಸಂದರ್ಭದಲ್ಲಿ ಬರುವಂತಹ ಮಾತು, ಸ್ತ್ರೀಯರಿಗೇನು ಕರ್ತವ್ಯ ನೋಡಿ. ನಾಸ್ತಿ ಕಶ್ಚಿತ್ ಸ್ತ್ರೀಯ ಯಜ್ಞ ನ ಶ್ರಾದ್ಧಂ ನಾಪಿ ಉಪೋಷಣಂ ಯಾಚ ಭರ್ತರಿ ಶುಶ್ರೂಷ ಸಾ ಸ್ವರ್ಗಾಯ ಅಭಿಜಾಯತೆ. ಇದು ಮಹಾಭಾರತದಲ್ಲಿ ವ್ಯಾಸರ ವಚನ. ಮತ್ತೆ ಇದೇ ತರಹದ ಮಾತು ನಮಗೆ ಮನುಸ್ಮೃತಿಯಲ್ಲೂ ಕೂಡ ಬರ್ತದೆ, ಸ್ವಲ್ಪ ಬದಲಾವಣೆಯೊಂದಿಗೆ. ನಾಸ್ತಿ ಸ್ತ್ರೀಣಾಂ ಪೃಥಕ್ ಯಜ್ಞ ನವ್ರತಂ ನಾಪ್ಯುಪೋಷಣಂ ಪತಿಂ ಶುಶ್ರೂಷತೆ ಏನ ತೇನ ಸ್ವರ್ಗೇ ಮಹೀಯತೆ ಅಂತ ಸ್ವಲ್ಪ ಬದಲಾವಣೆಯೊಂದಿಗೆ ಅದೇ ಶ್ಲೋಕವಿತ್ತು. ಯಜ್ಞವನ್ನು ಮಾಡುವುದು, ವ್ರತವನ್ನು ಮಾಡುವುದು, ಉಪವಾಸವನ್ನು ಮಾಡುವುದು, ಇವೆಲ್ಲ ನಮ್ಮ ಪಾರಲೌಕಿಕ ಸಾಧನೆ ಮತ್ತು ಇಹಲೋಕದಲ್ಲೂ ಏನೇನೆಲ್ಲ ಉತ್ಕರ್ಷವಾಗುವುದಕ್ಕೆ ಸಾಧನವಾಗಿದೆ. ಆದರೆ ಹೆಣ್ಣು ಮಕ್ಕಳಿಗೆ ಇದ್ಯಾವುದೂ ಇಲ್ಲ. ಹೆಣ್ಣು ಮಕ್ಕಳಿಗೆ ಹಾಗಾದರೆ ಯಾವುದು? ಪತಿಂ ಶುಶ್ರೂಷತೆ, ಗಂಡನನ್ನು ಸೇವಿಸಬೇಕಾದಂಥದ್ದು. ಗಂಡನನ್ನು ಸೇವಿಸುವುದರಲ್ಲಿಯೇ ಅವಳಿಗೆ ಎಲ್ಲ ವಿಧವಾದಂತಹ ಯಜ್ಞ ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡಿದಂತಹ ಫಲ ಬರುತ್ತೆ. ಹೀಗೆ ಹೇಳಿದ ಕೂಡಲೇ ಬರುವ ಕೆಲವು ಪ್ರಶ್ನೆಗಳು ಸಹಜವಾಗಿ. ಹಾಗಾದರೆ ಏಕಾದಶಿ ಉಪವಾಸ ಮಾಡುವುದು ಬೇಡವ? ಉಪೋಷಣಂ ಅಂತ ಬಂತು ನೋಡಿ, ಉಪವಾಸ ಬಂತು. ಏಕಾದಶಿ ಉಪವಾಸ ಮಾಡುವುದು ಬೇಡವ ಹಾಗಾದರೆ ನೋಡಿ? ಅದಕ್ಕೆ ಉತ್ತರ ಏನು ಅಂದರೆ, ಸ್ವಲ್ಪ ಮುಂದೆ ಹೋದರೆ ಗೊತ್ತಾಗ್ತದೆ. ಇದೇ ನಾವು ಭಾಗವತ ಶ್ಲೋಕವನ್ನೇ ನಾವು ಅವಲಂಬಿಸಿದ್ದೇವೆ. ಸ್ತ್ರೀಣಾಂ ತು ಪತಿದೇವಾನಾಂ ತತ್ ಶುಶ್ರೂಷಾನುಕೂಲತಾ ತದ್ಬಂಧುಷು ಅನುವೃತ್ತಿಶ್ಚ ನಿತ್ಯಂ ತದ್ವ್ರತಧಾರಣಂ ಅಂತ. ತದ್ವ್ರತಧಾರಣಂ ಅಂತ ಕೊನೆಗೆ ಹೇಳಿದಂಥದ್ದು ಅಂದರೆ ಗಂಡನ ವ್ರತವನ್ನು ಧಾರಣ ಮಾಡಬೇಕಾದ್ದು. ಅಂದರೆ ಗಂಡ ಏನು ವ್ರತ ಮಾಡ್ತಾನೋ ಆ ವ್ರತವನ್ನು ಅವಳು ಪತ್ನಿಯಾದವಳು ಮಾಡಬೇಕಾದದ್ದು. ಗಂಡನಾದವನು ಏಕಾದಶಿ ಉಪವಾಸ ಮಾಡ್ತಾನೆ, ಪತ್ನಿಯಾದವಳು ಏಕಾದಶಿ ಉಪವಾಸ ಮಾಡಬೇಕಾದದ್ದು. ಪತಿಯು ಚಾತುರ್ಮಾಸ್ಯ ವ್ರತವನ್ನು ಮಾಡ್ತಾನೆ, ಪತ್ನಿಯಾದವಳು ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕಾದ್ದು.
ಹೀಗಿದೇನು ಅಂದರೆ ಗಂಡ ಏನು ನಿಯಮ ಮಾಡ್ತಾನೆ ಆ ನಿಯಮವನ್ನು ಅವಳು ಮಾಡಬೇಕಾದ್ದೇ ಹೊರತು ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ತರಹದ ನಿಯಮಗಳನ್ನು ಮಾಡುವಂಥದ್ದಲ್ಲ. ಕೆಲವ ಸಂದರ್ಭಗಳಲ್ಲಿ ಅಶಕ್ತಿ ಮೊದಲಾದ ನಿಮಿತ್ತದಿಂದ ಗಂಡ ಕೆಲವ ಉಪವಾಸ ಮೊದಲಾದವುಗಳನ್ನು ಮಾಡ್ತಿರೋದಿಲ್ಲ. ನನಗೆ ಮಾಡಲಿಕ್ಕಾಗ್ತಾ ಇಲ್ಲ, ಇದನ್ನು ನೀನು ಮಾಡು, ನನ್ನ ಅರ್ಧಾಂಗಿಯಾದವಳು ನೀನು, ನೀನು ಮಾಡಿದರೆ ನಾನು ಮಾಡಿದಂತೆ ಅಂತ ಗಂಡ ಆದೇಶಿಸಿದಾಗ ಅವಳು ಆ ವ್ರತ ಉಪವಾಸಗಳನ್ನು ಮಾಡಬೇಕಾದದ್ದೇ ಹೊರತು ಅದಕ್ಕೆ ವ್ಯತಿರಿಕ್ತವಾಗಿ ಹೆಚ್ಚಿನದ್ದಾಗಿ ನಾನೇನೋ ಹೆಚ್ಚಿನದ್ದನ್ನು ಸಾಧಿಸ್ತೇನೆ. ಗಂಡ ಮನೆಯಲ್ಲಿ ಕುಳಿತುಕೊಂಡಿರ್ತಾನೆ, ಅವನಿಗೆ ಊಟದ ಸಮಯವಾಗಿದೆ, ಅವನಿಗೆ ಅಡುಗೆ ಮಾಡಿ ಹಾಕಬೇಕು, ಮಾಡಿ ಹಾಕ್ತೀನಿ ಕೂತ್ಕೊಂಡಿರಿ ಅಂತ ಹೇಳಿಬಿಟ್ಟು ಎಲ್ಲೋ ಮನೆಯ ಹತ್ತಿರದಲ್ಲೋ ದೂರದಲ್ಲೋ ಇರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವಳು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅವಳಿಗೆ ಫಲ ಬರುತ್ತಾ? ಬರಲ್ಲ. ಮಹಾಭಾರತದಲ್ಲಿ ಅದಕ್ಕೆ ಒಬ್ಬ ಪತಿವ್ರತೆಯ ಕಥೆಯನ್ನು ಕೊಡ್ತಾರೆ. ಒಬ್ಬ ಪತಿವ್ರತೆಯಾದಂತಹ ಸ್ತ್ರೀ ತನ್ನ ಮನೆಯಲ್ಲಿ ಪಾತ್ರ ಶೋಧನವನ್ನು ಮಾಡ್ತಾ ಇರ್ತಾಳೆ. ಒಬ್ಬ ಬ್ರಾಹ್ಮಣ ಮನೆ ಬಾಗಿಲಿಗೆ ಭಿಕ್ಷೆಗೆ ಬಂದು ನಿಂತ. ಹಾಕ್ತೇನೆ, ಕೈ ತೊಳ್ಕೊಂಡು ಬಂದು ಹಾಕ್ತೇನೆ ಅಂತ ಹೇಳಿದಳು. ಪಾಪ ಕಾದ ಬ್ರಾಹ್ಮಣ. ಅಷ್ಟರಲ್ಲಿ ಅವಳ ಗಂಡ ಬಂದ. ಅವಳ ಗಂಡ ಬಂದರೆ ಅವಳಿಗೆಷ್ಟು ಸಂಭ್ರಮವಾಯಿತು. ಹೋದ್ಲು, ಗಂಡನಿಗೆ ಪಾದ ಶೌಚಕ್ಕೆ ನೀರು ಕೊಟ್ಟಳು, ಮತ್ತೆ ಅವನನ್ನು ಕೂಡಿಸಿದ್ಲು, ಊಟಕ್ಕೆ ಹಾಕಿದಳು. ಬ್ರಾಹ್ಮಣ ಬಂದಿದ್ದಾನೆ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಲು ಅವಳು. ಆ ಸಂದರ್ಭದಲ್ಲಿ ಅವಳ ಭಾವಶುದ್ಧಿ ಬಹಳ ಮುಖ್ಯ. ಅಂದರೆ ಮನೆಗೆ ಬಂದ ಬ್ರಾಹ್ಮಣರನ್ನು ತಿರಸ್ಕರಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಥೆ ಹೊರಟದ್ದಲ್ಲ. ಗಂಡ ಬಂದಾಗ ಮೈ ಮರೆತು ಅವಳು ಗಂಡನ ಸೇವೆಯನ್ನು ಮಾಡಿದಳು. ಬ್ರಾಹ್ಮಣ ಕೂಗಿದ, ಬಂದು ಬ್ರಾಹ್ಮಣನನ್ನು ಕ್ಷಮಿಸಬೇಕು ಅಂತ ಕೇಳಿದಳು. ನಾನು ಗಂಡನ ಸೇವೆಯಲ್ಲಿ ನಿರತಳಾದಾಗ ನಾನು ಮರೆತುಬಿಟ್ಟೆ ಅಂತ ಹೇಳಿದಳು. ಅವಳ ಪಾತಿವ್ರತ್ಯದ ಪ್ರಭಾವ ಎಷ್ಟಿತ್ತು ಅಂದರೆ ಅವನ ಹಿಂದಿನ ಮುಂದಿನ ಕಥೆಗಳನ್ನೆಲ್ಲ ಹೇಳಿಬಿಟ್ಲು ಅವಳು. ಮತ್ತೆ ಆ ಕಥೆಯನ್ನು ಈಗ ವಿಸ್ತಾರವಾಗಿ ಹೇಳೋದಿಲ್ಲ. ಬಹಳ ಮುಖ್ಯವಾದದ್ದೇನು ಅಂದರೆ ಬೇರೆ ಎಲ್ಲ ಕಾರ್ಯಗಳಕ್ಕಿಂತಲೂ ಪತಿ ಶುಶ್ರೂಷ ಅಂತನ್ನುವಂಥದ್ದು ಬಹಳ ಪ್ರಧಾನವಾದದ್ದು. ಯಾಕೆ ಪತಿ ಶುಶ್ರೂಷೆ ಅಂತನ್ನುವಂಥದ್ದು, ಸೇವೆ ಎಂಬುವಂಥದ್ದು ಏನು ತೋರಿಸತ್ತೆ ಅಂತನ್ನುವುದನ್ನು ನಾವು ನೋಡೋದಾದರೆ, ತತ್ ಶುಶ್ರೂಷ ಅನುಕೂಲತಾ ಅಂತ, ಅನುಕೂಲತೆ ಅನ್ನುವಂಥ ಶಬ್ದವನ್ನು ನಮಗೆ ಭಾಗವತ ತೋರಿಸ್ಕೊಡ್ತಾ ಇದೆ. ಅಂದರೆ ಗಂಡನಿಗೆ ಸೇವೆ ಮಾಡುವುದು ಅಂತನ್ನುವುದು ಅವಳು ಗಂಡನಿಗೆ ಅನುಕೂಲಳಾಗಿದ್ದಾಳೆ ಎಂಬುದರ ಒಂದು ಪ್ರತೀಕ. ಗಂಡನಿಗೇನು ಬೇಕೋ ಅದನ್ನು ಅವಳು ಮಾಡ್ತಾ ಇದ್ದಾಳೆ ಅಂತನ್ನುವಂತಹ ಸಂದರ್ಭದಲ್ಲಿ ಅದು ಅವಳ ಮನೆಯ ಏಳಿಗೆಗೆ ಕಾರಣವಾಗ್ತದೆ. ಆದ್ದರಿಂದ ಗಂಡನ ಸೇವೆಯನ್ನು ಪತ್ನಿಯಾದವಳು ಮಾಡಬೇಕು ಅಂತನ್ನುವುದೇ ಬಹಳ ಪ್ರಧಾನವಾದಂತಹ ಸ್ತ್ರೀಧರ್ಮ. ಮುಂದಿನ ಅನೇಕ ಮಾತುಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಇದರದ್ದೇ ವಿವರಣೆ ನಿಮಗೆ ಬರಬಹುದು. ಅದೇ ಹೇಗೆ ಅಂತನ್ನುವುದನ್ನು ನಿರೂಪಣೆ ಮಾಡಬಹುದು, ಅದರ ಅನೇಕ ಮುಖಗಳನ್ನು ನಾವು ತೋರಿಸಬಹುದು. ಆದರೆ ಮುಖ್ಯ ಧರ್ಮ ಕೊನೆಗೆ ಮಾತು ಬಂದು ಸೇರುವಂಥದ್ದು ಪತಿ ಶುಶ್ರೂಷ ಅನ್ನುವಂಥದ್ದು. ಹೀಗೆ ಇನ್ನೂ ಅನೇಕ ಸ್ತ್ರೀಯರ ಕರ್ತವ್ಯಗಳು ಆ ವಿಚಾರ ಮತ್ತು ಆ ಪತಿಗೆ ಅನುಕೂಲಳಾಗಿ ಪತ್ನಿ ಇರುವುದರಿಂದ ಏನು ಪ್ರಯೋಜನ, ಏನು ಉದ್ದೇಶ ಅನ್ನುವಂತಹ ಹೆಚ್ಚಿನ ವಿಚಾರವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಈ ಜ್ಞಾನ ಯಜ್ಞದ ಸೇವೆಯನ್ನು ತೇಜೇಶ್ವರಿ ಎಂಬುವರು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಭಗವಂತ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.